ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ಪರೀಕ್ಷೆ 2023-24 ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿ 3 ಬಾರಿ ಪರೀಕ್ಷೆಗೆ ಅವಕಾಶ ಕೊಟ್ಟಿರುವಂಥದ್ದು ಅಂದರೆ SSLC ಮತ್ತು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಮಹತ್ವದ ನಿರ್ಧಾರವನ್ನು ಶಿಕ್ಷಣ ಇಲಾಖೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ತೆಗೆದುಕೊಂಡಿದ್ದು ವಿದ್ಯಾರ್ಥಿಗಳಿಗೆ 3 ಬಾರಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶ ಕೊಡ್ತೇವೆ. ವಿದ್ಯಾರ್ಥಿಗಳು ತಮ್ಮಿಷ್ಟದ ಒಂದು ರಿಸಲ್ಟನ್ನು ಕೂಡ ಆಯ್ಕೆ ಮಾಡ್ಕೋಬೋದಾಗಿರುತ್ತೆ, ಉತ್ತಮ ಅಂಕ ಪಡೆದಿರೋದನ್ನು ಕೂಡ ಅವರು ಆಯ್ಕೆ ಮಾಡ್ಕೋಬೋದು. ಅಂದರೆ ಪಾಸ್ ಆಗೋದು ಕಡ್ಡಾಯವಾಗಿರುತ್ತೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿನ ತಿಳಿಸುವಂಥದ್ದಾದರೆ ಈ ಒಂದು 2023-24 ಸಾಲಿನಲ್ಲಿ ದ್ವಿತೀಯ ಪಿ ಯು ಸಿ ಅಂದರೆ ಸೆಕೆಂಡ್ ಪಿ ಯು ಸಿ ಪರೀಕ್ಷೆಯನ್ನು ಕಟ್ಟಿ ಪರೀಕ್ಷೆಯನ್ನು ಬರೆದಂಥ March 1-22 ಉತ್ತಮ ಅಂಕ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳ ರಿಸಲ್ಟ್ ಯಾವಾಗ ಬರುತ್ತೆ ನಮ್ಮದು ಅಂತ ವೆಯ್ಟ್ ಮಾಡ್ತಾ ಇದ್ದೀರಿ, ಎಲ್ಲ ಕಡೆಯೂ ಕೂಡ ಚೆಕ್ ಮಾಡ್ತಾ ಇರ್ತೀರ. ಪರೀಕ್ಷೆ ಶುರುವಾಗೋಕ್ಕೆ ಮುಂಚೆಯೇ ಕೂಡ ವಿದ್ಯಾರ್ಥಿಗಳು ರಿಸಲ್ಟ್ಗೆ ವೆಯ್ಟ್ ಮಾಡ್ತೀರಿ. ಪರೀಕ್ಷೆ ಮುಗಿದ ಮೇಲೆ ಕೂಡ ವಿದ್ಯಾರ್ಥಿಗಳು ರಿಸಲ್ಟ್ ಒಂದು ಅವರಿಗೆ ಪ್ರಶ್ನೆ ಆಗಿರುತ್ತೆ. ಪರೀಕ್ಷೆ ಮುಗಿತಾ ಈಗ ರಿಸಲ್ಟ್ ವ್ಯಾಲ್ಯುವೇಷನ್ ಇದ್ರ ಬಗ್ಗೆ ಯೋಚನೆ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇವರದಲ್ಲಿ ನಿಮಗೆ ಒಂದು ಕ್ಲಾರಿಟಿ ಸಿಗ್ತಾ ಇರುವಂಥದ್ದು ಯಾವಾಗ ರಿಸಲ್ಟ್ ಡೇಟನ್ನು ಅನೌನ್ಸ್ ಮಾಡ್ತಾರೆ ಏನು ಎತ್ತ ಅಂತ. ಸೊ ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಯಾವ್ದರ ಗ್ರೇಸ್ ಮಾರ್ಕ್ಸ್ ಆಗಿರ್ಬೋದು, ವ್ಯಾಲ್ಯುವೇಷನ್ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಮುಂದಿರುವ ಒಂದು ಅಡ್ಮಿಷನ್ ಏನು ಮಾಡಬೇಕು ಏನು ಎತ್ತ ಪಿ ಯು ಸಿ ನಂತರದಲ್ಲಿ ಅಂತಕ್ಕಂಥ ಎಲ್ಲ ಸುದ್ದಿಗಳಿಗೂ ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಸಿಗ್ತಾ ಇರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೆ ಮರೆಯದಿದೆ ಅಂತ ವಿಡಿಯೋ ಮಾಹಿತಿನ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ. ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಸುದ್ದಿಗಳನ್ನು ಬೇಗ ಪಡ್ಕೋತಾ ಇರ್ಬೋದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ವಿದ್ಯಾರ್ಥಿಗಳೇ. ಸೆಕೆಂಡ್ ಪಿ ಯು ಸಿ ಪರೀಕ್ಷೆ 2023-24 ಸಾಲಿನಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು, ವ್ಯಾಲ್ಯುವೇಷನ್ಗಳನ್ನು March 25 2024 ಆರಂಭಿಸಲಾಗ್ತದೆ ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಮಾಹಿತಿಯನ್ನು ಕೊಟ್ಟಿದ್ದರು. ಅದರ ಪ್ರಕಾರ March 25 2024 ಸೆಕೆಂಡ್ ಪಿ ಯು ಸಿ ಅಂದರೆ ದ್ವಿತೀಯ ಪಿ ಯು ಸಿಯ ವಾರ್ಷಿಕ ಪರೀಕ್ಷೆ 1 ಅಂದರೆ 3 ಪದೇ ಪರೀಕ್ಷೆ ಅಂತ ಹೇಳಿದ್ವಲ್ಲ, ಅದರ 1 ಪರೀಕ್ಷೆಯ ಫಲಿತಾಂಶವನ್ನು ಕೊಡೋದಕ್ಕೆ ವ್ಯಾಲ್ಯುವೇಷನ್ಗಳು ಶುರು ಆಗಿರುವಂಥದ್ದು March 25 ಸೊ ವ್ಯಾಲ್ಯುವೇಷನ್ ಕಂಪ್ಲೀಟ್ ಆಗೋದಕ್ಕೆ ಅಟ್ಲೀಸ್ಟ್ ಏನಿಲ್ಲಾಂದರೂ 15-20 ದಿನ ಆದರೂ ಬೇಕೇ ಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ. ಕನಿಷ್ಠ ಅಂದರೂ ಕೂಡ ಇಷ್ಟು ಬೇಕಾಗಿರುತ್ತೆ, ಹೆಚ್ಚಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ದಿನಾಂಕಗಳನ್ನು ಏನು ತೆಗೆದುಕೊಳ್ಳಬಹುದು. ಬಟ್ ಈ ಬಾರಿ ಅಂದರೆ ವ್ಯಾಲ್ಯುವೇಷನ್ನ ಬೇಗ ಮಾಡಿ ರಿಸಲ್ಟನ್ನು ಕೊಡೋದಕ್ಕೆ ವ್ಯಾಲ್ಯುವೇಷನ್ ಸೆಂಟರ್ಗಳನ್ನು ಮೌಲ್ಯಮಾಪನ ಕೇಂದ್ರಗಳನ್ನು ಕೂಡ ಹೆಚ್ಚಿಗೆ ಮಾಡ್ಕೊಂಡಿರುವಂಥದ್ದು, ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಅದರಿಂದ ರಿಸಲ್ಟ್ ಬೇಗ ಬರುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ 3 ಬಾರಿ ಪರೀಕ್ಷೆಯನ್ನು ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಬೇಗ ಬೇಗ ರಿಸಲ್ಟನ್ನು ಕೊಡಬೇಕಾಗಿರುತ್ತವರು, ಹಾಗಾಗಿ ಅದರ ಪ್ರಕಾರ ಅವರು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದು. ಸೊ ವಿದ್ಯಾರ್ಥಿಗಳಿಗೆ ಸೊ ಅಂದಾಜಿನ ಈಗ ಸದ್ಯಕ್ಕಿರುವಂಥ ಮಾಹಿತಿಗಳ ಪ್ರಕಾರ March 25 ಮೌಲ್ಯಮಾಪನ ಕಾರ್ಯ ಶುರುವಾಗಿದ್ದು April 2 ಅಥವಾ April 15 ತನಕ ವ್ಯಾಲ್ಯುವೇಷನ್ಗಳು ನಡೆಯುವಂಥ ಸಾಧ್ಯತೆಗಳು ಇರುವಂಥದ್ದು. April 15 ಅಥವಾ 20 ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿ ಯು ಸಿಯ ಪರೀಕ್ಷಾ ಫಲಿತಾಂಶಕ್ಕೆ ದಿನಾಂಕ ನಿಗದಿಯಾಗುವ ಸಾಧ್ಯತೆಗಳಿದ್ದು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅಧಿಕೃತವಾಗಿ ಇದುವರೆಗೂ ಕೂಡ ದಿನಾಂಕ ನಿಗದಿ ಮಾಡಿಲ್ಲ. ಸೊ ವ್ಯಾಲ್ಯುವೇಷನ್ ಕಂಪ್ಲೀಟ್ ಆದ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ನೆಲ್ಲ ಇಂಟರ್ನೆಟ್ಗೆ ಎಲ್ಲ ಅಪ್ಲೋಡ್ ಮಾಡಿದಂಥ ಸಂದರ್ಭದಲ್ಲಿ ನಂತರದ ದಿನಗಳಲ್ಲಿ ಒಂದು ದಿನಾಂಕ ಅಂತ ಪ್ರಕಟ ಮಾಡೋದ್ರ ಮುಖಾಂತರ ರಿಸಲ್ಟನ್ನು ಪ್ರಕಟ ಮಾಡ್ತಾರೆ. ಸದ್ಯಕ್ಕೆ ಯಾವುದೇ ರೀತಿಯಾಗಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟನ್ನು ಇಲಾಖೆಯವರು ಪ್ರಕಟ ಮಾಡಿಲ್ಲ. ಸೊ ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ ಅಷ್ಟೇ, ಈಗ ಎಕ್ಸಾಮ್ ಅಂತೂ ಕಂಪ್ಲೀಟ್ ಆಗಿದೆ. ಆದಷ್ಟು ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬಂದ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಅವರೇನಾದರೂ ಸೊ ಒಂದು ಪಾಸ್ ಆದಂಥ ಎಲ್ಲ ಹೆಚ್ಚಿಗೆ ಅಂಕ ಬಂದಂಥ ವಿದ್ಯಾರ್ಥಿಗಳಿಗೆ ಏನು ಕಾಂಬಿನೇಷನ್ ತೊಗೊಬೇಕು, ಏನು ಓದಬೇಕು, ಮುಂದೆ ಹೈರ್ ಎಜುಕೇಷನ್ ಅಂತ ಡೌಟ್ಸ್ಗಳು ಬರ್ತಿರುತ್ತೆ ಅವಾಗ ತಲೆ ಕೆಡಿಸ್ಕೊತೀರ. ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಪರೀಕ್ಷೆ ಕೊಡೋದಕ್ಕೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀರ. ಸೊ ಹೀಗಾಗಿ ಈಗಲೇ ನಿಮ್ಮ ರಿಸಲ್ಟ್ ಏನು ಬೇಕಾದ್ರೂ ಆಗ್ಬೋದು, ಪಾಸ್ ಆಗುವಂಥ ಸ್ಟೂಡೆಂಟ್ ಹೆಚ್ಚಿಗೆ ಮಾರ್ಕ್ಸ್ ತೆಗಿಬೋದು, ಫೇಲ್ ಆಗುವಂಥ ಸ್ಟೂಡೆಂಟ್ ಕೂಡ ಪಾಸ್ ಆಗ್ಬೋದು. ಹಾಗಾಗಿ ವಿದ್ಯಾರ್ಥಿಗಳು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಸೊ ಒಂದು ರಜಾ ದಿನ ಥರನೇ ಇದನ್ನು ಎಂಜಾಯ್ ಮಾಡ್ಕೊಂಡಿರಿ. ರಿಸಲ್ಟ್ ಡೇಟ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಮ್ಮ ಚಾನಲ್ ಬರ್ತಿರುತ್ತೆ. ರಿಸಲ್ಟ್ ಕುರಿತು ಏನೇ ಅಪ್ಡೇಟ್ಸ್ ಬಂದರೆ ನಾವು ತಿಳಿಸ್ತಾ ಇರ್ತೀವಿ. ರಿಸಲ್ಟ್ ಬಂದ ನಂತರದಲ್ಲಿ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಯೋಚನೆ ಮಾಡೋದು ವಿದ್ಯಾರ್ಥಿ ಅಂತ ಹೇಳ್ತಾ, ಅಲ್ಲಿ ತನಕ ವಿದ್ಯಾರ್ಥಿಗಳು ಆರಾಮಾಗಿ ಕೂಲ್ ಆಗಿರಿ ಅಂತ ಹೇಳ್ತಾ, ಹೆಚ್ಚಿಗೆ ಸುದ್ದಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.